ಏನೋ ನಡೀತಾ ಇದೆ ಇಲ್ಲಿ. ನಾನು ಕಷ್ಟಪಟ್ಟು ಪಾಠ ಕಲ್ಸಕ್ ಬಂದ್ರೆ ನೀನ್ ಯಾವ್ದೋ ದರಿದ್ರ ಗೇಮ್ ಆಡ್ತಿದ್ಯಲ್ಲ ಇಲ್ಲಿ. ಏನ್ ಮೇಡಮ್ ಹಿಂಗಂತ ಇದ್ದೀರಾ? ನಾನು ಆಡ್ತಿರೋದು ದರಿದ್ರ ಗೇಮ್ ಅಲ್ಲ. ಏಯ್, ಯಾವ್ದಾದ್ರು ಅಂತದೇನಿದೆ ಅದ್ರಲ್ಲಿ? ಅಂತದೇನಿದೆಯಾ? ತುಂಬಾ ಇದೆ ಮೇಡಮ್, ತುಂಬಾ ಇದೆ. ನಾವು ನಮ್ಮ ಹುಡುಗರನ್ನ ಸ್ಕ್ವಾಡ್ ಕಟ್ಕೊಂಡು ಕೋಚಿಂಗ್ ಕೀಲಿಳಿದು ಎದೆಗೆ ಎದೆ ತಟ್ಟಿ ಎದುರಾಳಿಗೆ ಸ್ಕೋಪೆಕ್ಸ್ ಹಾಕೊಂಡು ಹೊಡೆದ್ರೆ ಆ ಬಾರ್ಡ್ರಲ್ಲಿ ಗನ್ ಹಿಡ್ಕೊಂಡು ಉಗ್ರಗಾಮಿಗಳನ್ನು ಹೊಡೆದಷ್ಟೇ ಫೀಲ್ ಆಗುತ್ತೆ. ಆಪೋಸಿಟ್ ಟೀಮ್ ಅವನು ನಮ್ಗೆ ಯಾವನಾರು ಹೊಡೆದ್ರೆ, ನಮ್ಮವನು ಯಾರು ಬಂದು ರಿವೈವ್ ಮಾಡಿದ್ರೆ ನಮ್ಮಲ್ಲಿರೋ ಒಗ್ಗಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ತುಂಬಾ ಇದೆ ಮೇಡಮ್, ಇನ್ನು ತುಂಬಾ ಇದೆ ಈ ಪಬ್ಜಿ ಗೇಮ್ ಅಲ್ಲಿ, ಇನ್ನು ತುಂಬಾ ಇದೆ. ಮುಚ್ಚ ಬಾಯಿ, ನೀನು ಎದುರುಗಡೆನೆ ನಿಂತಿದ್ದೀನಿ, ಆದ್ರೂ ಭಾಷಣ ಬಿಗಿದಿದೆಯಲ್ಲ, ನಿಂಗೆ ಸ್ವಲ್ಪನು ಭಯ ಆಗಲ್ಲ? ಯಾಕೆ ಭಯ ಆಗಲ್ಲ ಮೇಡಮ್, ಯಾಕೆ ಭಯ ಆಗಲ್ಲ? ಒಂದೊಂದು ಕ್ಷಣನು ಭಯ ಆಗುತ್ತೆ. ಟೈಮ್ ಔಟ್ ಆಗಿ ಎಲ್ಲಿ ಸೇಫ್ ಝೋನ್ ಇಂದ ಆಚೆ ಹೋಗಿ ಸಾಯ್ತೀನಿ ಅನ್ನೋ ಭಯ ಇರುತ್ತೆ ಮೇಡಮ್. ನಂಗೊಂದೇ ಒಂದ್ ಆಸೆ ಮೇಡಮ್, ನಾನ್ ಸಾಯ್ಬೇಕಾದ್ರೆ ನಮ್ ಟೀಮ್ ಮೇಟ್ ನ ರಿವೈವ್ ಮಾಡಿ ಸಾಯ್ಬೇಕು. ಸೋಮವಾರ ಆದ್ರೂ ಪರವಾಗಿಲ್ಲ, ನಂಗೆ ಚಿಕನ್ ಡಿನ್ನರ್ ಸಿಗ್ಲೇಬೇಕು. ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್. ಜೈ ಜೈ ಜೈ. ನನ್ ಕರ್ಮ, ಇನ್ನೂ 2 ವರ್ಷ ಇಲ್ಲೇ ಇರು. ಏನಾಗ್ಬಿಡ್ತದೆ ಅವಾಗ? ನೀವ್ ಹೋಗ್ ತೋರಿಸ್ತಿಂದ ಇಲ್ಲೇ ಪಾಠ ಮಾಡ್ತಿಲ್ವಾ? ನಾನು ಇರ್ತೀನಿ ಮಗ. ಇಯರ್ ಕಾಲೇಜ್ ಫೆಸ್ಟ್ ಅಲ್ಲಿ ಗ್ರ್ಯಾಂಡ್ ಆಗಿ ಎಂಜಾಯ್ ಮಾಡ್ಬೇಕಂದ್ರು. ನೋಡ್ರ, ಓದಿ ಓದಿ ಸೀನಿಯಾರಿಟಿ ತಗೊಂಡಿರ್ಬೋದು, ಆದ್ರೆ ನಮ್ ಸೀನಿಯಾರಿಟಿ ಬಿಟ್ಕೊಡಕ್ ಆಗಲ್ಲಮ್ಮ. ಅವ್ರೇನಾದ್ರು ಬಾಲ ಬಿಚ್ಚಿದ್ರೆ ಬಾಲನ ಕಟ್ ಮಾಡಿ ಬಾವಿಗೆ ಹಾಕ್ಬಿಡೋಣ. ಇದು ಕುರಿ ಕೋಟೆ ಕಣ. ಹೆಂಗೆ? ಅಲ್ಲ, ಸೀನಿಯರ್ಸ್ ಮುಂದೆ ಸೈಲೆಂಟ್ ಆಗಿದ್ರೆ ಯಾವಾಗ ಎಂಜಾಯ್ ಮಾಡ್ದ ಮಚ್ಚ? ಏಯ್, ಸೈಲೆಂಟ್ ಆಗಿ ಯಾವನ ಇರ್ತಾನೆ, ನೀನ್ ಇರ್ಬೇಕಷ್ಟೇ. ಕರೆಕ್ಟ್ ಆಗಿ ಹೇಳ್ದೆ ಗುರು, ಅದ್ರಲ್ಲೂ ಆನಂದ್ ಮಕ್ಳಿಗೆ ಚಾನ್ಸೇ ಇಲ್ಲ. ಕ್ರೌಡ್ ಅವ್ರದಾಗಿರ್ಬೇಕು, ಆದ್ರೆ ಸ್ಟೇಜ್ ನಮ್ದಾಗಿರ್ಬೇಕು. ಓಹೋ, ಬ್ಯಾಕ್ ಗ್ರೌಂಡ್ ಅಲ್ಲಿ ಜನ ಇದಾರೆ ಅಂತ ಬಾಡಿ ಫುಲ್ ರಚ್ಗೆದ್ ಬಿಟೈತೆ ಮಗ. ಏನಂತಿ, ಅವನ್ ಹೇಳೋದ್ ಕರೆಕ್ಟ್ ತಾನೆ? ಈ ಸಲ ಹಂಗೇನ್ ಆಗಲ್ಲ ಕಣ್ರ, ಮೆಕ್ಯಾನಿಕಲ್ ಗತ್ತು ಪ್ರತಿಯೊಬ್ಬಂಗೂ ಗೊತ್ತು. ಅರ್ಥ ಮಾಡ್ಸಕ್ಕಿಂತ ಮುಂಚೆ ಅವರೇ ಅರ್ಥ ಮಾಡ್ಕೊಂತಾರೆ, ಬಿಟಾಕೆ. ಹ್ಮ್, ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪಟಾಕೆ. ಏಯ್, ಕೋಟಿ ಖರ್ಚು ಮಾಡಿದ್ರೇನೆ ಗೆಲ್ತಾ ಇಲ್ಲ, ಇನ್ ಖಾಲಿ ಕೈಲಿ ಭಾಷಣ ಮಾಡಿದ್ರೆ ಗೆಲ್ತಾರ? ಏಯ್, ನಾವು ದಸರಾ ನೋಡಕ್ ಬಂದವ್ರಲ್ಲ, ದಸರಾ ಮಾಡಕ್ ಬಂದವ್ರು. ನಡೀರೋ? ಹ್ಮ್,